ನಾವು ಕರ್ನಾಟಕ ಜನ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಗೇನಾರ ಗೊತ್ತಿದೆಯಾ? ನಮ್ಮೆಲ್ಲರ ಸಂಪಾದನೆ ಎಷ್ಟು, ನಾವು ಎಷ್ಟು ಜನನ ಕೆಲಸಕ್ಕೆ ಇಟ್ಕೊಂಡಿದೀವಿ ಅಂತ ನಿಮ್ಗೇನಾರ ಅಂದಾಜಿದೆಯಾ? ಇರ್ಲಿಕ್ಕಿಲ್ಲ. ನೀವು ಪ್ರತಿ ವರ್ಷ ಸಂಪಾದನೆ ಮಾಡ್ತಿರೋದು 2 ಲಕ್ಷ ಕೋಟಿಗಿಂತಲೂ ಹೆಚ್ಚು. ನೀವು ಕೆಲಸ ಕೊಟ್ಟಿರೋದು 1000 ಜನಕ್ಕೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಸತ್ಯ, ನಮ್ಮ ಕರ್ನಾಟಕದ ಬಜೆಟ್ ಹತ್ತತ್ರ 2 ಲಕ್ಷ ಕೋಟಿ. ಇದೆಲ್ಲ ನಾವು ಕೊಡ್ತಿರೋ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಅಂದ್ರೆ ತೆರಿಗೆಯಿಂದ ಬರೋದು. ನೀವು ಕೆಲಸ ಕೊಟ್ಟಿರೋದು 1000 ಜನಕ್ಕೆ. ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡೋ ಪೌರ ಕಾರ್ಮಿಕರಿಂದ ಹಿಡಿದು ಕಾರ್ಪೊರೇಟರ್, ಎಂಎಲ್ಎ, ಚೀಫ್ ಮಿನಿಸ್ಟರ್ ಎಲ್ಲರಿಗೂ, ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋ ಪ್ರತಿಯೊಬ್ಬ ಬ್ಯೂರೋಕ್ರಾಟ್ಸ್, ಐಎಎಸ್, ಕೆಎಎಸ್, ಐಪಿಎಸ್ ಎಲ್ಲರಿಗೂ ಸಂಬಳ ಕೊಡೋದು ನೀವೇ. ನಿಮ್ಮ ಈ ಟ್ಯಾಕ್ಸ್ ಮನಿ ಅಂದ್ರೆ ತೆರಿಗೆ ಹಣ. ಹೌದು, ಅಂದ್ರೆ ಇವರೆಲ್ಲರೂ ನಮಗೋಸ್ಕರ ಕೆಲಸ ಮಾಡ್ತಿರುವಂತ ಎಂಪ್ಲಾಯೀಸ್, ವರ್ಕರ್ಸ್. ಹೌದು, ಕಾರ್ಮಿಕರು. ಆದ್ರೆ ಈಗ ಆಗ್ತಿರೋದು ಮಾತ್ರ ವಿಪರ್ಯಾಸ. ಪ್ರಜಾಪ್ರಭುತ್ವದಲ್ಲಿ ಈ ಸತ್ಯ ನಿಮಗೆ ಕಾಣಿಸದೇ ಇರುವಂತಹ ಪರಿಸ್ಥಿತಿಗೆ ತಂದಿರೋದಕ್ಕೆ ಕಾರಣನೂ ನಾವೇ, ಬಲಿಪಶುಗಳು ನಾವೇ. ಹೇಗೆ ಅಂತೀರಾ? ಈ 1 ಲಕ್ಷ ಕೋಟಿ ಸಂಪಾದನೆ ಮಾಡಿ ಅದನ್ನು ನಮಗೆ, ನಮ್ಮ ನೀಡ್ಸ್ಗೆ, ಸಮಾಜದ ಅನಿವಾರ್ಯತೆಗಳಿಗೆ ವಾಪಸ್ ಕೊಡೋದಕ್ಕೆ ನಾವು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಿರುವಂತಹ ನಾಯಕರ ಅರ್ಹತೆನ ನಾವು ಜಾತಿ, ಮತ ದುಡ್ಡು, ಹೆಸರು ಇದರಿಂದ ಅಳೆದು ಅಂತವ್ರನ್ನ ಇಂಥ ಒಂದು ದೊಡ್ಡ ಸ್ಥಳಕ್ಕೆ, ದೊಡ್ಡ ಕೆಲಸಕ್ಕೆ, ಅಂದ್ರೆ ಎಂಎಲ್ಎ, ಎಂಪಿ, ಮಿನಿಸ್ಟರ್ಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಿದ್ದೀವಿ. ಅಲ್ಲ ರೀ, ನಮ್ಮ ಮನೆಯಲ್ಲಿ 5000 ರೂಪಾಯಿ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳುವಂತ ಜನಗಳನ್ನೇ ನಾವು ತಳ ಬುಡ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಇಟ್ಕೊಂತೀವಿ. ಅಂತದ್ರಲ್ಲಿ ನಮ್ಮ 1 ಲಕ್ಷ ಕೋಟಿ ದುಡ್ಡನ್ನ ನಮಗೆ ಸೂಕ್ತ ರೀತಿಯಲ್ಲಿ ಹಿಂತಿರುಗಿಸುವಂತ ವ್ಯಕ್ತಿಗಳನ್ನ, ಅಂದ್ರೆ ವರ್ಕರ್ಸ್ನ, ಎಂಪ್ಲಾಯೀಸ್ನ, ನಾವು ಯಾವ್ಯಾವುದೋ ಸಿಲ್ಲಿ ಕಾರಣಕ್ಕೆ ಎಮೋಷನಲ್ ಆಗಿ, ಜಾತಿ, ಮತ ಅವನೊಬ್ಬ ದೊಡ್ಡ ವ್ಯಕ್ತಿ, ದುಡ್ಡಿರೋನು, ಅವನ ಹಿಂದೆ ತುಂಬಾ ಜನಗಳಿದ್ದಾರೆ, ಇದು ತುಂಬಾ ಫೇಮಸ್ ವ್ಯಕ್ತಿ ಅಂತ ಎಲೆಕ್ಟ್ ಮಾಡ್ತೀವಿ. ನಾವು ಮಾಡ್ತಿದೀವೋ ಅಥವಾ ಅಂತ ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ನಮ್ಮ ಕೈಲಿ ಇವರುಗಳೆಲ್ಲ ಮಾಡಿಸ್ತಿದಾರೋ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡೋದು, ಇಲ್ಲಿರೋರೆಲ್ಲ ಇಂಥವ್ರೆ, ನಮಗ್ ಬೇರೆ ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಇರೋ 3ರಲ್ಲಿ ಇವ್ರು ಸ್ವಲ್ಪ ಬೆಟ್ರು ಅನ್ಕೊಂಡು ನಾವು ಎಲೆಕ್ಟ್ ಮಾಡ್ತೀವಿ. ಇದು ನಿಮಗ್ ಮಾತ್ರ ಅಲ್ಲ, ನನಗನ್ಸಿರೋದು ಇದೇನೆ. ಹಾಗಾದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ? ದೊಡ್ಡವರೊಬ್ರು ಹೇಳಿದ್ದಾರೆ, ಆಶಾವಾದಿಯಾಗಿದ್ರೆ ನನ್ನ ಹತ್ರ 100 ಐಡಿಯಾಗಳು ಕೊಡ್ತೀನಿ ನಾನು, ಬಟ್ ನಿರಾಶಾವಾದಿಗಳಿಗೆ ನನ್ನ ಹತ್ರ ಯಾವ ಐಡಿಯಾನೂ ಇಲ್ಲ ಅಂತ. ಆತರ ಆಶಾವಾದಿಗಳಿಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಕೇಳ್ ನೋಡಿ. ಚೇಚೆ, ಇದು ನನ್ನ ಐಡಿಯಾ ಅಲ್ಲ, ಇದು ಸತ್ಯ, ಎಲ್ರಿಗೂ ಗೊತ್ತಿರೋದೆ, ಅದನ್ನ ನಾನು ಹೇಳ್ತಾ ಇದ್ದೀನಷ್ಟೇ, ಕೇಳಿ. ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸೋದಕ್ಕೆ ಇಂಟರ್ವ್ಯೂ ಅಂತಾರೆ, ಇನ್ನು 1 ಲಕ್ಷ ಕೋಟಿ ದುಡ್ಡನ್ನ ಮ್ಯಾನೇಜ್ ಮಾಡಿ ಇಡೀ ರಾಜ್ಯದ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ದೊಡ್ಡ ಜಾಬ್ಗೆ, ಹುದ್ದೆಗೆ ಒಂದು ಸಣ್ಣ ಟೆಸ್ಟ್ ಇಲ್ವಾ, ಎಕ್ಸಾಮ್ ಇಲ್ವಾ? ಹೌದು, ಇರಲೇಬೇಕಲ್ಲ. ಆ ಎಕ್ಸಾಮ್ ಯಾವ ತರ, ಗ್ರಾಜ್ಯುಯೇಟಾ, ಮಾಸ್ಟರ್ಸಾ, ಪಿಎಚ್ಡಿನಾ? ಇಲ್ಲ ಇಲ್ಲ, ಆತರ ಇರಲೇಬೇಕು ಅಂತಿದ್ರೆ ಕಾನ್ಸ್ಟಿಟ್ಯೂಷನ್ ಬರೆದಂತ ದೊಡ್ಡ ದೊಡ್ಡವರು ಅದರ ಬಗ್ಗೆ ಯೋಚನೆ ಮಾಡ್ತಿದ್ರು. ಹೌದು, ಆಡಳಿತ ನಡೆಸುವ ಕೆಎಎಸ್, ಐಪಿಎಸ್ ಆಫೀಸರ್ಗಳು ಆತರ ಕ್ವಾಲಿಫಿಕೇಶನ್ ಬೇಕು. ಎಂಎಲ್ಎ, ಎಂಪಿ, ಮಿನಿಸ್ಟರ್ಗಳಿಗೆ ಯಾತಕ್ಕೆ? ಅವರು ಜನಗಳನ್ನ ರೆಪ್ರೆಸೆಂಟ್ ಮಾಡೋರು, ಅಂದ್ರೆ ಜನಪ್ರತಿನಿಧಿಗಳು. ಅವ್ರಿಗೆ ಯಾವ ಕ್ವಾಲಿಫಿಕೇಶನ್ ಇರಬೇಕಾಗಿಲ್ಲ, ಕರೆಕ್ಟ್. ಆದ್ರೆ ಒಂದು ಕ್ಷೇತ್ರದಲ್ಲಿ ಒಬ್ಬ ಎಂಎಲ್ಎ ಆಗೋ, ಕಾರ್ಪೊರೇಟರ್ ಆಗೋ ನಿಲ್ಲುವಂತ ಅಭ್ಯರ್ಥಿಗೆ ಆ ಏರಿಯಾದಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ತಾನು ಏನ್ ಪರಿಹಾರ ಕೊಡಬಹುದು ಅನ್ನೋ ಸಾಮಾನ್ಯ ಕಲ್ಪನೆನಾದ್ರೂ ಇರಬೇಕಲ್ವಾ, ಒಂದು ಐಡಿಯಾನಾದ್ರೂ ಇರಬೇಕಲ್ವಾ? ಹಾಗಾದ್ರೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಕ್ ಮುಂಚೆ ಒಂದು ಸಣ್ಣ ಒಂದು ಎಕ್ಸಾಮ್, ಒಂದು ಪರೀಕ್ಷೆ ನಡೀಲೇಬೇಕು. ಹೌದು, ಈ ತರ ಐಡಿಯಾಗಳಿರೋ ಜನ ಮುಂದೆ ಬರಬೇಕು. ಒಂದೊಂದು ಚುನಾವಣಾ ಕ್ಷೇತ್ರದಿಂದ ಕೂಡ 5-10 ಜನ ಆ ಇಡೀ ಕ್ಷೇತ್ರನ ಓಡಾಡಿ ಅಲ್ಲಿರೋ ಪ್ರಾಬ್ಲಮ್ಗಳ ತಿಳ್ಕೊಂಡು ಅವರೇ ಒಂದು ಎಕ್ಸಾಮ್ ತರ ಬರೆದು ಅದನ್ನ ಪಾರ್ಟಿಲಿರೋ ಮೇನ್ ಲೀಡರ್ಸ್ ನೋಡಬೇಕು. ಈ ತರ ಬರೋ 1000+ ಅಪ್ಲಿಕೇಶನ್ನ ಸ್ಟಡಿ ಮಾಡಿ ಅದರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ಡಿಸೈಡ್ ಮಾಡಿ ಅಂತವ್ರನ್ನ ಒಂದೊಂದು ಕ್ಷೇತ್ರದ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಕು. ಅವರು ಈ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆಗಿರುವಂತ ಪೇಪರ್ನೇ ಜನಗಳ ಮುಂದೆ ಇಡಬೇಕು. ಅಂದ್ರೆ ಈ ಏರಿಯಾದಲ್ಲಿ ಈ ಪ್ರಾಬ್ಲಮ್ಗಳಿದೆ, ಇದಕ್ಕೆ ನನ್ನದೇ ಆದಂತ ಒಂದು ಸೊಲ್ಯೂಷನ್, ಅಂದ್ರೆ ಪರಿಹಾರ ಈ ತರ ಇದೆ, ಅದು ಇಷ್ಟು ದಿನದಲ್ಲಿ ನಾನು ಪರಿಹಾರ ಮಾಡ್ತೀನಿ ಅನ್ನೋದನ್ನ ಜನಗಳಿಗೆ ಮುಟ್ಟಿಸಬೇಕು. ಈ ಅರ್ಹತೆ ನೋಡಿ ಜನ ಅವ್ರಿಗೆ ವೋಟ್ ಹಾಕಬೇಕು ಅಲ್ವಾ? ಎಲೆಕ್ಷನ್ ಗೆದ್ರ ಮೇಲೆ ಅವರಿಗೆ 1 ಲಕ್ಷ ರೂಪಾಯಿ ನಾವು ಸಂಬಳ ಕೊಡ್ತೀವಿ.
ಆದ್ರಿಂದ ಅವರು 9 to 6 ಆ ಏರಿಯಾದಲ್ಲಿ ಓಡಾಡಿ ಕೆಲಸ ಮಾಡಬೇಕು. ಆ ಕೆಲಸದ ಪ್ರತಿಯೊಂದನ್ನು ವಿಡಿಯೋ ಫೋಟೋಗ್ರಾಫ್ ತೆಗೆದು ಅದನ್ನು ವೆಬ್ಸೈಟ್ ಅಲ್ಲಿ ಹಾಕಿ ಫೇಸ್ಬುಕ್ ಅಲ್ಲಿ ಹಾಕಿ ಜನಗಳಿಗೆ ಅವಾಗವಾಗ ತಲುಪಿಸ್ತಾನೆ ಇರಬೇಕು. ಇದನ್ನ ಕೇಳಿ ನೋಡಿ ಏನಂತಾರೆ, ಜನಗಳನ್ನ ನಾವೆಂಗ್ರಿ ತಲುಪಿಸಕಾಗತ್ತೆ, ಜನನೇ ಬಂದು ಆರ್ ಟಿ ಐಗೆ ತಿಳ್ಕೊಳ್ಳಿ, ಜನನೇ ಅಲ್ಲೋಗಿ ತಿಳ್ಕೊಳ್ಳಿ ಇಲ್ಲೋಗಿ ತಿಳ್ಕೊಳ್ಳಿ, ಅಲ್ಲ ನಮಗೆಲ್ಲ ಬೇರೆ ಕೆಲಸಗಳಿದೆ, ಅದು ನಮ್ಮ ಕೆಲಸ ಅಲ್ಲ. ನಿಮ್ಗೆ ಆ ಕೆಲಸ ಕೊಟ್ಟಿದೀವಿ, ಇದು ನಿಮ್ ಕೆಲಸ, ನಿಮ್ಗೆ ಅದಕ್ಕೋಸ್ಕರ ಸಂಬಳ ಕೊಡ್ತಾ ಇದೀವಿ. ನಾವು ನಿಮ್ಮ ಹತ್ರ ಬರಲ್ಲ, ನೀವೇ ನಮ್ಮ ಹತ್ರ ಬಂದು ಯು ಆರ್ ಅಕೌಂಟಬಲ್, ನೀವು ಆನ್ಸರ್ ಮಾಡಬೇಕು ನಮಗೆ. ನಮ್ಮ ದುಡ್ಡನ್ನು ನೀವು ಎಲ್ಲಿ ಖರ್ಚು ಮಾಡ್ತಿದ್ರಾ, ಹ್ಯಾಕ್ ಖರ್ಚು ಮಾಡ್ತೀರಾ, ಎಷ್ಟು ದಿನದಲ್ಲಿ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದ್ರೆ ನೀವು ನಮ್ಗೆ ವರದಿ ಕೊಡಬೇಕು. ಅದು ಕಷ್ಟ ಆಗಿರ್ಬೋದು, ಆದರೂ ಕೂಡ ಜನ ಎಷ್ಟು ಜನ ಬರ್ತಾರೋ ಎಷ್ಟು ಜನ ನೋಡ್ತಾರೋ ಅದು ಮುಖ್ಯ ಅಲ್ಲ. ನೀವು ಟಿವಿಲಿ ಕೂತ್ಕೊಂಡು ಅಟ್ಲೀಸ್ಟ್ 15 ದಿನ ಒಂದು ತಿಂಗಳಿಗೆ ಒಂದ್ಸತಿ ಲೈವ್ ಶೋ ಮಾಡಿ ಪ್ರತಿಯೊಬ್ಬರು ಜನಗಳಿಗೂ ಫೋನ್ ಕಾಂಟ್ಯಾಕ್ಟ್ ತಗೊಂಡು ನೀವು ವಿತ್ ಫೋಟೋ ವಿಡಿಯೋಗ್ರಾಫ್ ತೋರಿಸ್ಬೇಕು ನೀವು ಮಾಡಿರೋ ಕೆಲಸ ಏನು ಅಂತ. ಇದಲ್ವ ಪ್ರಜಾಪ್ರಭುತ್ವ ಅಂದ್ರೆ? ಈ ತರ ಕೆಲಸ ಮಾಡೋ ಎಲ್ಲ MLAಗಳು ವಿತ್ ಆಡಿಯೋ ವಿಷಯಲ್ಲು ವಿಧಾನಸೌಧಕ್ಕೆ ಕನೆಕ್ಟ್ ಆಗಿರಬೇಕು. ಟಿವಿ ಚಾನೆಲ್ ಇರುತ್ತಲ್ಲ ಆತರ ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಈಗ ನೋಡ್ತೀರಾ ನೀವು ರಾಜ್ಯಸಭಾ ಲೋಕಸಭಾ ಅಂತ ಟಿವಿಲಿ ನೋಡ್ತಾ ಇರ್ತೀರಾ, ಅಲ್ಲಿ ಯಾರೋ ಒಬ್ರು ಪೇಪರ್ ಇಟ್ಕೊಂಡು ಅದನ್ನ ಓದ್ತಾ ಇರ್ತಾರೆ, ಕ್ವಶನ್ ಅಂಡ್ ಆನ್ಸರ್ ಅವರ್ ಅಂತಾರೆ, ಏನೋ ಸೆಷನ್ ಅಂತಾರೆ, ಅಲ್ಲಿ ಏನೋ ಒಂದು ಹೇಳ್ತಾ ಇರ್ತಾರೆ, ಅಲ್ಲಿ ಯಾರೋ ಕೂಗ್ತಾ ಇರ್ತಾರೆ, ಇನ್ಯಾರೋ ನೀವು ಆಲ್ರೆಡಿ ಕೇಳಿರ್ತೀರಾ, ಏನೋ ಮೊಬೈಲ್ ನೋಡು ಮೊಬೈಲ್ ಅಲ್ಲಿ ಏನೋ ನೋಡ್ಕೊಂಡು ಕೂತಿರ್ತಾರೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಕೆಲವರು ನಿದ್ದೆ ಹೊಡಿತಿರ್ತಾರೆ ಅಂತ. ಇದ ನಮಗ್ ಬೇಕಾಗಿರೋದು ಒಂದು ಟಿವಿ ಚಾನೆಲ್ ಅವರು ಆಡಿಯೋ ವಿಷನ್ ಅಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕನೆಕ್ಟ್ ಆಗಿರ್ತಾರೆ. ಅವ್ರ ರಿಪೋರ್ಟ್ಗಳು ಎಲ್ಲಂದ್ರಲ್ಲಿ ಯಾವಾಗ ಬೇಕಾದ್ರೂ ಕೂಡ ಕನೆಕ್ಟ್ ಮಾಡಿ ರೀ ಆ ಹಾಸ್ಪಿಟಲ್ ಏನಾಗ್ತಿದೆ ರೀ ಈ ಏರಿಯಾಲ್ಲಿ ಏನಾಗ್ತಿದ್ರಿ ಅಂತ ಎಡಿಟರ್ ಕೂತ್ಕೊಂಡು ಕೇಳಿದಾಗ ನಾವೇ ನೋಡಿದೀವಿ ಅದ್ರ ಬಗ್ಗೆ ರಿಪೋರ್ಟ್ಗಳು ಮಾತಾಡೋದನ್ನ. ಹಾಗಾದ್ರೆ ನಮ್ಮ ವಿಧಾನಸೌಧ ಯಾಕೆ ಹಾಗಾಗಬಾರ್ದು? 225 ಕಾನ್ಸ್ಟಿಟ್ಯೂಯನ್ಸಿ ಕೂಡ ಕ್ಷೇತ್ರಗಳು ಪ್ರತಿಯೊಂದಕ್ಕೂ ಒಂದೊಂದು ದೊಡ್ಡ LED ಡಿಸ್ಪ್ಲೇಗಳು ವಿಧಾನಸೌಧದಲ್ಲಿ ಇತ್ತು ಅನ್ಕೊಳ್ಳಿ, ಅಲ್ಲಿ ಮಿನಿಸ್ಟರ್ಗಳು ಕೂತಿದ್ರು ಅನ್ಕೊಳ್ಳಿ, MLAಗಳು ರಿಪೋರ್ಟ್ಗಳ ತರ ಕೆಲಸ ಮಾಡ್ತಿದ್ರು ಅನ್ಕೊಳ್ಳಿ, ನೀವು ಆ ಮಿನಿಸ್ಟರ್ಗಳು ಯಾವ ಏರಿಯಾನ ಬೇಕಾದ್ರೆ ಕನೆಕ್ಟ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅನ್ನೋದು ಡೈರೆಕ್ಟ್ ಆಗಿ ವಿತ್ ವಿಷುಯಲ್ ರಿಪೋರ್ಟ್ ತಗೊಂಬೋದು, ಅದನ್ನ ಡೈರೆಕ್ಟ್ ಆಗಿ ಜನ ನೋಡಬಹುದು, ಜನನ್ನ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಕನೆಕ್ಟ್ ತಗೊಂಡು ಡಿಸ್ಕಸ್ ಮಾಡಬಹುದು, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬಹುದು, ಮಾಡಬಹುದು, ಎಲ್ಲವನ್ನೂ ಮಾಡಬಹುದು. ನಾವು ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಆದಂತ MLAಗಳಲ್ಲಿ ಅತ್ಯುತ್ತಮವಾದವರು, ತುಂಬಾ ಬ್ರಿಲಿಯಂಟ್ಸ್, ಇಡೀ ರಾಜ್ಯದ ಅಗ್ರಿಕಲ್ಚರ್, ವಾಟರ್, ಎಲೆಕ್ಟ್ರಿಸಿಟಿ ಈ ತರ ಒಟ್ಟಾರೆಯಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಾಬ್ಲಮ್ಗಳಿಗೆ ಪರಿಹಾರ ಕೊಡುವಂತವ್ರು, ಅದ್ರ ಬಗ್ಗೆ ತಿಳ್ಕೊಂಡಿರೋರು, ಬೇರೆ ಬೇರೆ ದೇಶಗಳಲ್ಲಿ ಆ ಪ್ರಾಬ್ಲಮ್ಗಳಿಗೆ ಏನೇನ್ ಮಾಡ್ತಾ ಇದ್ದಾರೆ ಅಂತದನ್ನ ನಾವು ಯಾವ್ದನ್ನ ಅಡಾಪ್ಟ್ ಮಾಡ್ಕೊಬಹುದು, ಯಾವ್ದ್ರಿಂದ ಈ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ ಅಂತ ಗೊತ್ತಿರುವಂತ ಮೇಧಾವಿಗಳನ್ನ ನಾವು ಮಿನಿಸ್ಟರ್ಗಳು ಮಾಡಬೇಕು. ಆದರೆ ಇಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂತಿದ್ದಾನೆ, ಅವ್ರಿಗೆಲ್ಲ ಪರಿಹಾರ ಕೊಡು, ನೀರಿನ ಪ್ರಾಬ್ಲಮ್ ಇದೆ ಬರ ಪರಿಹಾರ ಕೊಡು, ಕಾವೇರಿ ಕಳಸಾ ಬಂಡೂರಿ ಈ ತರ ಎಲ್ಲ ನದಿಗಳ ಪ್ರಾಬ್ಲಮ್ ಇದೆ, ಓ ಅದು ಅಂತಾರಾಜ್ಯ ಪ್ರಾಬ್ಲಮ್, ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು, ಅವ್ರು ಪರಿಹಾರ ಕೊಡಬೇಕು, ಕೋರ್ಟ್ ಅಲ್ಲಿ ಇದೆ. ಬರೀ ಈ ತರ ಸಮಸ್ಯೆಗಳು ಹೇಳೋರ ನಮ್ಮ ಲೀಡರ್ಸ್ ಅಲ್ಲ, ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕೊಡುವಂತವರು. ನಮಗೆ ಕಾವೇರಿ ಸಮಸ್ಯೆ ಇರಬಹುದು ಸತ್ಯ, ಆದರೆ ನೀರಿನ ಸಮಸ್ಯೆ ಯಾವತ್ತೂ ಇರಬಾರ್ದಲ್ವಾ? ಇದೇ ತರ ನಾವು ಅದಕ್ಕೆ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ನಾಳೆ ನಮ್ಮ ಮಕ್ಕಳಿಗೆ ಅಲ್ವಾ ತೊಂದರೆ? ಇಷ್ಟೊಂದು ಲಕ್ಷಾಂತರ ಕೋಟಿ ನಮ್ಮ ಬಜೆಟ್ ಇರಬೇಕಾದ್ರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ವಾ? ಇದೆ ಇದಕ್ಕೆ ನಮ್ಗೆ ಅಂತ ಅಭ್ಯರ್ಥಿಗಳು ಬೇಕು. ಇದೆಲ್ಲ ಸರಿನೇ, ಆ ತರ ಎಕ್ಸಾಮ್ ಮಾಡ್ತೀವಿ, ಅದಕ್ಕೆ ಅರ್ಹತೆ ಇರೋ ಅಭ್ಯರ್ಥಿಗಳನ್ನ ತಗೊಂತೀವಿ, ಅದನ್ನ ನಿಮ್ ಮುಂದೆ ಇಡ್ತೀವಿ, ಆದರೂ ಅವ್ರು ಯಾರಿಗೂ ಗೊತ್ತಿರಲ್ಲ. ಇವ್ರನ್ನ ನಾವು ಜನಗಳಿಗೆ ತಲುಪಿಸೋದೆ ಹೇಗೆ? ನಮಗೆ ದುಡ್ಡು ಬೇಕು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು, ಇಲ್ಲ ಇವ್ರಿಗೆ ಈ ಜಾತಿ ಆ ಜಾತಿ ಅಂತ ಅದನ್ನ ಸುದ್ದಿ ಮಾಡಬೇಕು, ಇಲ್ಲ ಧರ್ಮದೇನೋ ಒಂದು ವಿಷಯ ಇಟ್ಕೊಬೇಕು. ಇದೆಲ್ಲ ಮಾಡಿದ್ರೆ ನಾನು ಹೇಳಿದ್ದೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ. ದುಡ್ಡು, ಜಾತಿ, ದೊಡ್ಡ ಪ್ರಚಾರ ಇದೆಲ್ಲ ಇಲ್ಲದೆ ನಿಮ್ಮನ್ನು ಮುಟ್ಟಕ್ಕೆ ಹ್ಯಾಕ್ ಸಾಧ್ಯ? ಇಲ್ಲೇ ನೋಡಿ ಇರೋ ಪ್ರಾಬ್ಲಮ್, ಸೊಲ್ಯೂಷನ್ ಇಲ್ಲೇ ಇದೆ, ಪ್ರಾಬ್ಲಮ್ ಇಲ್ಲೇ ಇದೆ. ನಾವು ದುಡ್ಡಿಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ, ಅದಕ್ಕೇನ್ ಮಾಡೋದು? ದುಡ್ಡು ಬೇಕು, ಒಂದು ಪಾರ್ಟಿ ಫಂಡ್ ಬೇಕು, ಅದಕ್ಕೆ ಜನ ಬೇಕು, ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀವಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪಾರ್ಟಿ ಫಂಡ್ ಅಲ್ಲಿ ಇಡ್ತೀವಿ. ಹಾಗೇನಾಗತ್ತೆ, ನಮ್ಮ ಜೊತೆ ಒಂದಷ್ಟು ಜನ ದುಡ್ಡು ಹಾಕಿರೋರು ಬರ್ತಾರೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕರಪ್ಷನ್. ಆ ದುಡ್ಡು ಹಾಕಿರೋರಿಗೆ ನಾವೇನಾದ್ರು ಒಂದು ಮಾಡಲೇಬೇಕು, ಅವ್ರ ಕೆಲವು ಸ್ಥಾನಗಳು ಕೊಡಲೇಬೇಕು, ದುಡ್ಡು ಹಾಕದೆ ದುಡ್ಡು ತೆಗಿಯೋದಕ್ಕೋಸ್ಕರ. ಮತ್ತೆ ನಾವು ಅನ್ಕೊಂಡಿದ್ದ ಈ ಡ್ರೀಮ್ ಎಲ್ಲ ಏನಾಯ್ತು?
ರಿ ಅಧಿಕಾರ ಸಿಗೋವರೆಗೂ ಏನ್ ಬೇಕಾದ್ರೂ ಮಾಡಬಹುದ್ರಿ, ಒಂದ್ಸತಿ ಅಧಿಕಾರ ಸಿಕ್ಕ್ರಮೇ ನಾವೇನಾರ ಒಳ್ಳೇದ್ ಮಾಡೋಣ. ಮೊದಲೇ ನಾವೇ ಕರಪ್ಟ್ ಆಗಿ ನಾನೇ ತಪ್ಪು ಮಾಡಿ ನಾನೇ ಅಸತ್ಯದ ಮಾರ್ಗದಲ್ಲಿ ನಡೆದು ಮುಂದೆ ನಾನು ಸತ್ಯ ಹೆಂಗ್ ಮಾಡಕ್ ಸಾಧ್ಯ ಇಲ್ಲ. ಮೊದಲನೇ ಹೆಜ್ಜೆನೆ ಸತ್ಯದಿಂದ ನಡಿಬೇಕು, ಸತ್ಯದಿಂದ ಇಡಬೇಕು. ಅದಕ್ಕೆ ಪಾರ್ಟಿ ಫಂಡ್ ಅನ್ನೋ ಕಾನ್ಸೆಪ್ಟೇ ಇಲ್ದಿರೋಂತ ದುಡ್ಡು ಅನ್ನೋದು ನಾನು ಒಂದ್ ರೂಪಾಯಿ ಹಾಕಲ್ಲ, ಒಂದ್ ರೂಪಾಯಿ ತೆಗಿಯಲ್ಲ. ನಾವಿಲ್ಲೆಲ್ಲ ಕೆಲಸಗಾರರು, ಇದು ರಾಜಕೀಯ ಅಲ್ಲ, ಪ್ರಜಾಕೀಯ ಅನ್ನೋ ಒಂದು ವ್ಯವಸ್ಥೆ ನಾವು ಮಾಡಲೇಬೇಕಾಗಿದೆ. ನಾನು ದುಡ್ಡು ಹಾಕದೆ ನಿಮ್ಮನ್ನು ತಲುಪಬೇಕು, ಹೇಗೆ ಸಾಧ್ಯ ಇದೆ? ಈಗ ಟಿವಿ ಚಾನೆಲ್ಗಳಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಒಬ್ಬೊಬ್ರು ಕೈಲಿರೋ ಮೊಬೈಲು ಈಗ ಒಂದು ನ್ಯೂಸ್ ಪೇಪರ್ ಆಗಿದೆ. ಪ್ರತಿಯೊಂದು ವಿಷಯನೂ ನೀವು ಮೊಬೈಲಲ್ಲೇ ತಿಳ್ಕೊಬಹುದು. ಇದೊಂದು ಪ್ರಯತ್ನ ಅಷ್ಟೇ. ನನ್ನ ಪ್ರಕಾರ ಸತ್ಯ ಅನ್ನೋದು ಮುಟ್ಟೆ ಮುಟ್ಟುತ್ತೆ. ಒಬ್ಬರಿಂದ ಇನ್ನೊಬ್ರಿಗೆ ಮೌತ್ ಪಬ್ಲಿಸಿಟಿ ಅಂತಾರಲ್ಲ ಆ ತರ, ಒಬ್ರು ಇನ್ನೊಬ್ರಿಗೆ ಹೇಳ್ರಿ, ಇನ್ನೊಬ್ರು ಮತ್ತೊಬ್ರಿಗೆ ಹೇಳಿದ್ರೆ ಸಾಕು, ಇದು ಸಕ್ಸಸ್ ಆಗುತ್ತೆ. ದುಡ್ಡು ಹಾಕದೆ ಬಂದವರು ದುಡ್ಡು ತೆಗಿಯಲ್ಲ ಅನ್ನೋದು, ಇಷ್ಟೆಲ್ಲ ಆದ್ಮೇಲೂ ಅವ್ರ ಹನಿಷ್ಠ ಕೆಲಸ ಮಾಡ್ತಾರ ಅನ್ನೋದು ನಿಮ್ಗೆ ಹೇಗೆ ಡೌಟ್ ಇದೆಯೋ ನನಗೂ ಹಾಗೆ ಇದೆ. ಇದಕ್ಕೇನ್ ಪರಿಹಾರ? ಏನಂದ್ರೆ ಯಾರೋ ಒಬ್ಬರಿದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಅದ್ ನಾನೇ ತಗೊಂತೀನಿ ಅನ್ಕೊಳ್ಳಿ. ನೀವು ನನ್ನ ನಂಬಬೇಕು. ನಿಮ್ಮನ್ನ ಹೇಗೆ ನಂಬೋದು ಅಂತ ಕೇಳಿದ್ರೆ ನನ್ನ ಎದೆ ಅಂತೂ ಸೀಳು ತೋರ್ಸಕ್ ಆಗಲ್ಲ. ಅದಕ್ಕೆ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಸತ್ಯವಾಗಿ ಇಟ್ಕೊಳ್ಳೋಣ. ಇದು ಇಂಪಾಸಿಬಲ್ ಟಾಸ್ಕ್ ಆದ್ರೂ ಕೂಡ ಟ್ರೈ ಮಾಡೋಣ ಅನ್ಬಿಟ್ಟು ದುಡ್ಡೇ ಇಲ್ದಿರೋ ಅಂತ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಚಾಲೆಂಜಿಂಗ್ ಟಾಸ್ಕ್. ಯಾಕಂದ್ರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲರ ಅಬ್ಬರ ಪ್ರಚಾರದ ಮುಂದೆ ಇಲ್ಲೊಬ್ರು ಯಾರ್ದು ಪ್ರಚಾರನೇ ಇರಲ್ಲ. ಬರೀ ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಕೆಲವು ಟಿವಿ ಚಾನಲ್ ಒಂದೆರಡು ಇಂಟರ್ವ್ಯೂ ಬರಬಹುದು. ಯಾಕಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳಿರಲ್ಲ, ಪೋಸ್ಟ್ಗಳಿರಲ್ಲ, ದೊಡ್ಡ ಸಭೆ ಸಮಾರಂಭಗಳಿರಲ್ಲ. ಜನರ ದಂಡನ್ನೇ ಕಟ್ಕೊಂಡು ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಸೆಷನ್ಗಳು ಮಾಡ್ತಾ ಇಲ್ಲ. ಅವ್ರ ಆ ಜಾತಿ, ಇವ್ರ ಈ ಧರ್ಮ, ಅವ್ರ ಆತರ ಕೆಲಸ ಮಾಡಿಲ್ಲ, ಈ ತರ ಕೆಲಸ ಮಾಡಿಲ್ಲ ಅನ್ನೋದು ಯಾವುದೂ ಇರಲ್ಲ ಇಲ್ಲಿ. ಹಾಗಾದ್ರೆ ನಿಮ್ಮನ್ನ ಹೆಂಗ್ ತಲುಪೋದು ನಾವು? ಸತ್ಯ, ಟ್ರೂತ್, ಸತ್ಯಮೇವ ಜಯತೆ ಅನ್ನೋ ಒಂದೇ ಒಂದು ನಂಬಿಕೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಗೆಲ್ಲೇಬೇಕು ಅನ್ನೋ ಅಹಂಕಾರ, ಸೋತೋಗ್ತೀವಿ ಅನ್ನೋ ಭಯ ಎರಡಿದ್ರೂ ಕೂಡ ಈ ಹೆಜ್ಜೆ ಇಡಕ್ ಸಾಧ್ಯನೇ ಇಲ್ಲ. ನಾನು ಕರಪ್ಟ್ ಆಗ್ಲೇಬೇಕು. ಭಗವದ್ಗೀತೆ ಹೇಳಿದಾರಲ್ಲ, ಕರ್ಮಣ್ಯ ವಾದಿಕಾರಸ್ಥೆ ಮಾಪಲೇಶು ಕದಾಚನ, ನಿನ್ ಕೆಲಸ ನೀನ್ ಮಾಡು, ಫಲಾಫಲ ನನಗ್ ಬಿಡು ಅಂತ. ಇಲ್ಲಿ ನಾನು ಅನ್ಕೊಂಡಿರೋದೇನಂದ್ರೆ ಇದು ನಂದೊಂದು ಪ್ರಯತ್ನ ಅಷ್ಟೇ. ನಾನು ನಿಮ್ಮವನಾಗಿ, ನಾನೊಬ್ಬ ಪ್ರಜೆಯಾಗಿ ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಇದರಲ್ಲೂ ಕೆಲವು ತಪ್ಪು ಒಪ್ಪುಗಳಿರ್ಬೋದು, ಅದಕ್ಕೆ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ನಾವೆಲ್ಲ ಚರ್ಚೆ ಮಾಡಿ ಮುಂದುವರಿಬಹುದು. ಹಾಗನ್ಕೂಡ್ಲೆ ನೀವು 500-1,000 ಜನ ಬಂದು ನನ್ನ ಮನೆ ಮುಂದೆ ನಿಂತ್ಕೊಳ್ಳಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಹಾನೆಸ್ಟ್ ಆನ್ಸರ್ ಪೇಪರ್. ನೀವು ನಿಮ್ಮ ಏರಿಯಾನ ಸ್ಟಡಿ ಮಾಡಿ ಅದರಲ್ಲಿರೋ ಪ್ರಾಬ್ಲಮ್ಗಳು, ಅದಕ್ಕೆ ಈ ತರ ನಾವು ಪರಿಹಾರ ಕೊಡಬಹುದು ಅನ್ನೋ ಒಂದು ಪೇಪರ್ಸ್, ಅದನ್ನ ನೀವು ನನಗೆ ಕುರಿಯರ್ ಮಾಡಬಹುದು ಅಥವಾ ನನ್ನ ಮೇಲ್ ಐ ಡಿ ಕೊಡ್ತೀನಿ, ಅದಕ್ಕೆ ನೀವು ಮೇಲ್ ಮಾಡಬಹುದು. ಹಾ, ಇನ್ನೊಂದು ವಿಷಯ, ಇದು ನಾನೇ ಮಾಡಬೇಕು ಅಂತಲೇನಿಲ್ಲ, ಯಾರು ಬೇಕಾದ್ರೂ ಇದನ್ನು ಮಾಡಬಹುದು. ಈಗಿನ ರಾಜಕೀಯ ವ್ಯವಸ್ಥೆಗಳು ಕೂಡ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಇದನ್ನು ಮಾಡಬಹುದು. ಇದೊಂದು ಮೆಸೇಜ್ ಅಷ್ಟೇ. ಇದೊಬ್ಬ ನಾನು ಒಬ್ಬ ಪ್ರಜೆಯಾಗಿ, ಈ ದೇಶದ ಪ್ರಜೆಯಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಇದಷ್ಟೇ. ನೀವು ಯಾರಾದರೂ ಮಾಡಿ, ಇಲ್ಲ ನಾನಂತೂ ಮಾಡೇ ಮಾಡ್ತೀನಿ. ನನ್ನ ಜೊತೆ ನೀವು ಬಂದೇ ಬರ್ತಿರೋ ನಂಬಿಕೆಯಿಂದ ಈ ಮೆಸೇಜ್ ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಉಪ್ಪಿ.